ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಮೊದಲೇದಾಗಿ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೀಗ ಬಿಗ್ ಬಾಸ್ ಸೀಸನ್ 10 ಆಲ್ಮೋಸ್ಟ್ ಇದೀಗ ಮುಕ್ತಾಯವಾಗಲಿಕ್ಕೆ ಬಂದಿದೆ. ಇನ್ನು ಬಿಗ್ ಬಾಸ್ನ ಮನೆಯಲ್ಲಿ ಟೋಟಲ್ ಆಗಿ 6 ಜನ ಇದ್ದಾರೆ. ರೋಹನ್ ಪ್ರತಾಪ್, ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್, ಸಂಗೀತಾ ಶೃಂಗೇರಿ, ವಿನಯ್ ಗೌಡ ಹಾಗೂ ಕಾರ್ತಿಕ್ ಮಹೇಶ್. ಅಂಡ್ ಎಲ್ಲರೂ ಕೂಡ ತುಂಬಾನೇ ಒಳ್ಳೆ ಕಾಂಪಿಟೇಟರ್ ಅಂತ ಕೂಡ ಹೇಳ್ಬೋದು. ಇನ್ನು ತುಂಬಾ ಜನ ಕೇಳ್ತಾ ಇದ್ರು ಕಮೆಂಟ್ ಮಾಡಿ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ. ಸೊ ಈ ವಾರ ಯಾವುದೇ ರೀತಿಯ ಮಿಡ್ ವೀಕ್ ಎಲಿಮಿನೇಷನ್ ಇರೋದಿಲ್ಲ. ಸೊ ಫಿನಾಲೆಗೆ 6 ಜನ ಇದೀಗ ನಾಮಿನೇಟ್ ಆಗಿದ್ದಾರೆ. ಇನ್ನು ಈ ಒಂದು ಸೀಸನ್ ನ ಬಿಗ್ ಬಾಸ್ ವಿನ್ನರ್ ಯಾರು ಆಗ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ, ಬರೀ ವೋಟಿಂಗ್ ವೈಸ್ ಯಾರು ವಿನ್ ಆಗ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ, ಡೆಫಿನೆಟ್ಲಿ ಡ್ರೋನ್ ಪ್ರತಾಪ್ ಅವರು ವಿನ್ ಆಗುವ ಚಾನ್ಸಸ್ ತುಂಬಾನೇ ಇದೆ. ಯಾಕಂತಂದ್ರೆ ತುಂಬಾನೇ ಸಪೋರ್ಟ್ ಅವರಿಗೆ ಸಿಗ್ತಾ ಇದೆ, ಅಂಡ್ ಓಟ್ ವೈಸ್ ಕೂಡ ತುಂಬಾನೇ ಓಟ್ಸ್ ಗಳು ಅವರಿಗೆ ಸಿಗ್ತಾ ಇವೆ. ಅಂಡ್ ಇದೀಗ ವೋಟಿಂಗ್ ಲೈನ್ಅಪ್ ಕೂಡ ಓಪನ್ ಆಗಿದೆ. ಸೊ ನಿಮ್ಮ ಒಂದು ಬೆಸ್ಟ್ ಕಂಟೆಸ್ಟೆಂಟ್ ಯಾರು ಇರ್ತಾರೋ ಸೊ ಅವರಿಗೆ ನೀವು ಕೂಡ ಓಟ್ ಅನ್ನ ಮಾಡಬಹುದು. ಅಂಡ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ಇದೆ, ಸೊ ಒಮ್ಮೆ ಅದನ್ನ ನೋಡಿ. ಅಂಡ್ ಅಲ್ಲಿಯೂ ಕೂಡ ಅವರು ಕ್ಲಿಯರ್ ಆಗಿ ಮೆನ್ಷನ್ ಅನ್ನ ಮಾಡಿದ್ದಾರೆ ಯಾವುದೋ ಒಂದು ಪಾಯಿಂಟ್ ನಲ್ಲಿ. ಸೊ ವೋಟ್ ವೈಸ್ ಅವರನ್ನ ವಿನ್ ಮಾಡ್ತಾರಂತ ಅಲ್ಲಿ ಕೂಡ ಅವರು ಕರೆಕ್ಟ್ ಆಗಿ ಹೇಳಿಲ್ಲ. ಅಂಡ್ ಎಲ್ಲಾ ರೀತಿಯಲ್ಲೂ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅವರ ಒಂದು TRP ಬೇಸ್ ಆಗಿರ್ಬೋದು, ಅವರ ಒಂದು ವೋಟಿಂಗ್ಸ್ ಆಗಿರ್ಬೋದು, ಈ ಒಂದು ಕ್ಯಾಲ್ಕುಲೇಷನ್ ನ ಬೇಸ್ ಮೇಲೆ ಇಲ್ಲಿ ವಿನ್ನರ್ ಅನ್ನ ಚೂಸ್ ಮಾಡ್ತಾರಂತ ಅಲ್ಲಿ ಕ್ಲಿಯರ್ ಆಗಿ ಅವರು ಮೆನ್ಷನ್ ಅನ್ನ ಮಾಡಿದ್ದಾರೆ. ಸೊ ವೋಟ್ ಲೈನಿಂಗ್ ಓಪನ್ ಆಗಿದೆ. ಸೊ ನಿಮ್ಮ ಒಂದು ಕಂಟೆಸ್ಟೆಂಟ್ ಗೆ ನೀವು ಓಟ್ ಅನ್ನ ಮಾಡಬಹುದು. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, Season 1 ರಿಂದ Season 9 ರವರೆಗೆ ಇಲ್ಲಿ ಒಬ್ಬರೇ ಕಂಟೆಸ್ಟೆಂಟ್ ಅಂತಂದ್ರೆ ಒಬ್ಬರೇ ವುಮೆನ್ ಕಂಟೆಸ್ಟೆಂಟ್ ಇಲ್ಲಿ ವಿನ್ ಆಗಿದ್ದಾರೆ. ಅದನ್ನ ಬಿಟ್ಟು ಮತ್ ಯಾರು ವುಮೆನ್ ಇಲ್ಲಿ ವಿನ್ ಆಗಿಲ್ಲ ಅಂತ ಎಲ್ಲಿಯೂ ಕೂಡ ಹೇಳ್ತಿರ್ಲಿಲ್ಲ. ಅಂಡ್ ಈ ಒಂದು ಸೀಸನ್ ನಲ್ಲಿ ವುಮೆನ್ ಗೆ ತುಂಬಾನೇ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಇರುವಂತಹ ಒಂದು ರೀಸನ್ ಇಂದಾಗಿ ಸಂಗೀತಾರವರು ಕೂಡ ವಿನ್ ಆಗುವ ಸಾಧ್ಯತೆಗಳು ತುಂಬಾನೇ ಇದೆ. ಸೊ ನಿಮ್ಮ ಪ್ರಕಾರ ಯಾವ ಕಂಟೆಸ್ಟೆಂಟ್ ವಿನ್ ಆಗ್ಬೇಕು ಎಂಬುದನ್ನ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಎಂಬುದನ್ನ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋವನ್ನ ನೀವು ಲೈಕ್ ಮಾಡಿ, ಹಾಗೂ ಚಾನಲ್ನ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನೀವು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.